ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ? ಈಗ ಸಂಜೆ 6:30 ಆಗೈತಿ. ಎಲ್ಲ ಕೆಲಸ ಎಲ್ಲ ಈವ್ನಿಂಗ್ ಕೆಲಸ ನಡೆದತಿ. ಅದ್ರ ಜೋಡಿ ಏನಂದ್ರೆ ಮಳೆ ಭಾಳ ಬರತೈತೆ ಹೊರಗಡೆ. ಫುಲ್ ನೋಡ್ರಿ ವೆದರ್ ಎಷ್ಟು ತಂಪೈತೆ ಅಂಥೇಳಿ. ಭಾಳ ಕೋಲ್ಡ್ ಐತೆ ವೆದರು. ಹಂಗೆ ನಮ್ಗೆ ಏನಾದರೂ ತಿನ್ಬೇಕನ್ಸತ್ತೆ. ಸಾಯಂಕಾಲ ಆಗೈತಲ್ಲ, ಏನಾದರೂ ಪಕೋಡ ಆ ಥರ ತಿನ್ಬೇಕನ್ಸತ್ತಿತ್ತು. ಸೊ ಯಾಕೆ ಇವತ್ತು ಕ್ಯಾಬೇಜ್ ಮಂಚೂರಿ ಮಾಡಬಾರ್ದು ಅಂತ ಅನ್ನಿಸ್ತು. ಯಾಕಂದರೆ ಭಾಳ ದಿವಸದಿಂದ ಬರೀ ಉಳ್ಳಾಗಡ್ಡಿ ಬಜ್ಜಿ, ಚುರುಮುರಿ ಈ ಥರ ಏನೋ ಮಾಡಾಕತ್ತಿದ್ವಿ. ಸೊ ಕ್ಯಾಬೇಜು ಇತ್ತು, ಭಾಳ ದಿವಸ ಆಗಿತ್ತು ಕ್ಯಾಬೇಜ್ದು ಪಕೋಡ ಆಗಲಿ ಮಂಚೂರಿ ಆಗಲಿ ಮಾಡಿರಲಿಲ್ಲ. ಸೊ ಇವತ್ತು ಮಾಡಾಕತ್ತೇನಿ. ಹಲೋ, ಹಾಯ್ ಹೇಳು. ಟಿ ವಿ ನೋಡೋದ್ರೊಳಗೆ ಬ್ಯುಸಿ ಆಗಿದ್ದಾನು. ಹಂಗೆ ನೋಡ್ರಿ, ಈಗ ನಾನು ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜನ್ನು ಸಣ್ಣದಾಗಿ ಹೆಂಚಿ ಇಟ್ಟೇನಿ. ಉಪ್ಪು ಹಾಕಿ ತೊಳಿಬೇಕು, ಯಾಕಂದರೆ ಅದರೊಳಗೆ ಏನೇನು ಕೆಮಿಕಲ್ ಇರ್ತೈತೋ ಹೇಳೋಕ್ಕಾಗೋದಿಲ್ಲ. ಸೊ ಉಪ್ಪು ಹಾಕಿ ತೊಳೆದು ಚೆನ್ನಾಗಿ ಬಸಿದು ಮಾಡಬೇಕು. ಇಲ್ಲಾಂದ್ರೆ ಏನಾಗ್ತೈತಿ, ನಾವು ಅದರೊಳಗೆ ನೀರಿನ ಅಂಶ, ಮೊದಲ ನಾವು ಪಕೋಡ ಏನಾದರೂ ಮಾಡೋಕೆ ಹೋದ್ರೆ ಅದು ನೀರು ಬಿಡ್ತಿರ್ತೈತಿ ಕ್ಯಾಬೇಜು. ಸ್ವಲ್ಪ ನೀರು ಇದ್ರೂ ನಮ್ಗೆ ಅದು ಶೇಪು ಬರೋದಿಲ್ಲ ಕ್ಯಾಬೇಜ್ ಮಂಚೂರಿ ಮಾಡೋಕ್ಕೆ. ಸೊ ಈಗ ಉಪ್ಪು ಹಾಕಿ ತೊಳೆದು ಬಸಿಯಾಕಿಡ್ತೇನೆ. ಹಂಗೆ ನಿಮ್ಮ ಜೋಡಿ ಮಾತಾಡ್ಕೊತ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಸೊ ನೋಡ್ರಿ, ನಾನೀಗ ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜನ್ನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡೇನಿ. ನಿಮಗೆ ಕಮ್ಮಿ ಬೇಕಂದ್ರೆ ನೀವು ಕಮ್ಮಿನೂ ಕಟ್ ಮಾಡ್ಕೋಬಹುದು, ನಾನು ಸ್ವಲ್ಪ ಜಾಸ್ತಿನೂ ಕಟ್ ಮಾಡಿ ಇಟ್ಕೊಂಡೇನಿ. ಅದು ಫ್ರೈ ಮಾಡಿದ್ಮೇಲೆ ಭಾಳ ಕಮ್ಮಿ ಆಗಿಬಿಡ್ತಾವೆ. ಸೊ ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜು. ನೆಕ್ಸ್ಟ್ ನಾನೀಗ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊತ ಹೋಗ್ತೇನೆ. ಈಗ ಕ್ಯಾಬೇಜಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ. ನೆಕ್ಸ್ಟು ಚಿಲ್ಲಿ ಪೌಡರು, ನೀವು ಪೆಪ್ಪರ್ ಪೌಡರ್ ಇದ್ರೂ ಹಾಕ್ಕೋಬೋದು. ಈಗ ಲಾಕ್ಡೌನ್ ಟೈಮ್ ಇರೋದ್ರಿಂದ ಈಗ ಶಾಪ್ನು ಕ್ಲೋಸ್ ಆಗಿದಾವೆ, ಅಂದರೆ ಟೈಮಿಂಗ್ ಇಲ್ಲ, ನಮ್ಗೆ ಬೇಕಂದಾಗ ಏನೂ ಸಿಗೋದಿಲ್ಲ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಂಚಿಟ್ಕೊಂಡೇನಿ, ಒಂದು ಚಮಚದಷ್ಟು ಅದನ್ನ ಹಾಕ್ಕೊಳತ್ತೇನೆ. ನೆಕ್ಸ್ಟು ಒಂದು 4 ಚಮಚದಷ್ಟು ಮೈದಾ ಹಾಕ್ಕೊಳತ್ತೇನೆ. ನೀವು ಕಮ್ಮಿ ಕ್ಯಾಬೇಜ್ ಯೂಸ್ ಮಾಡಿದರೆ 2 ಚಮಚದಷ್ಟು ಹಾಕ್ಕೋರಿ. ನಾನು 2 ಚಮಚ ಹಾಕ್ಕೊಂಡ್ರೆ ಬೈಂಡಿಂಗ್ ಸರಿ ಬರೋಂಗಿಲ್ಲ, ಹಂಗಾಗಿ 4 ಚಮಚದಷ್ಟು ಹಾಕ್ಕೊಳತ್ತೇನೆ. ಹಂಗೆ ನೆಕ್ಸ್ಟ್ ಈಗ ನಾನು 4 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳತ್ತೇನಿ. ಕಾರ್ನ್ ಫ್ಲೋರ್ ಇಲ್ಲ, ಸೊ ನಾನು ಅಕ್ಕಿ ಹಿಟ್ಟು ಹಾಕ್ಕೊಳತ್ತೇನೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ನೀರು ಹಾಕೋ ಅವಶ್ಯಕತೆ ಏನಿಲ್ಲ ನೋಡಿರಿ. ನಾನು ಕಲಿಸ್ಕೊಳ್ಳೋ ಅಷ್ಟೊತ್ತಿಗೆ ಈಗ ನೀರು ಬಿಟ್ಟಾಯ್ತದು. ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ನಂದು ಸ್ವಲ್ಪ ಸೈಜ್ ದೊಡ್ಡದಾಯಿತು, ನೀವು ಇದಕ್ಕಿಂತ ಸಣ್ಣದು ಮಾಡ್ಕೋರಿ. ನೋಡಿರಿ ಒಂದೊಂದು ಈ ಥರ ಎಲ್ಲ ಉಂಡೆ ಮಾಡ್ಕೊಂಡು ಇಟ್ಕೊಳತ್ತೆ ನಾನು, ಈ ಥರ ಬಂದವು. ನೀವು ಇನ್ನೊಂದು ಸ್ವಲ್ಪ ಸಣ್ಣ ಸೈಜ್ ಒಳಗೆ ಮಾಡ್ಕೋರಿ. ನೋಡಿರಿ ಎಲ್ಲ ರೆಡಿ ಆದವು, ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಮಂಚೂರಿ ಬಾಲ್ಸ್ನ ನಾನು ಒಂದೊಂದು ಬಿಡ್ತೇನೆ, ಯಾಕಂದರೆ ಅದು ನೀರು ಬಿಡೋಕ್ಕೆ ಶುರು ಆಗಿಬಿಟ್ಟತಿ. ನಾವು ಮಾಡಿಟ್ಟಿರೋ ಬಾಲ್ಸ್ ಎಲ್ಲ ಶೇಪ್ ಕೆಟ್ಟ ಹೋಗ್ಬಿಡ್ತಾವೆ. ಸೊ ಒಂದೊಂದು ಈಗ ನಾನು ನೋಡಿರಿ ಈಗ ಎಣ್ಣೆ ಕಾದತಿ, ಮೀಡಿಯಮ್ ಉರಿಯೊಳಗೆ ಇಟ್ಕೊಂಡ ನಾನು ಒಂದೊಂದು ಮಂಚೂರಿ ಬಾಲ್ಸ್ನ ಬಿಡತ್ತೇನೆ. ಹೇಳಪ್ಪ, ಆದಷ್ಟು ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಈ ಥರ ಚೆನ್ನಾಗೆ ಮೀಡಿಯಮ್ ಉರಿಯೊಳಗೆ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಳತ್ತೇನೆ. ಸುಮ್ಮನೆ ಹೈ ಇದ್ರೊಳಗೆ ಇಟ್ಕೊಂಡು ಏನಾಗ್ಬಿಡ್ತೈತೆ ಅಂದರೆ ಮ್ಯಾಲಷ್ಟೇ ನಮ್ಗೆ ಫ್ರೈ ಆದಂಗೆ ಅನಿಸ್ಬಿಡ್ತಾವೆ, ಒಳಗಡೆ ಎಲ್ಲ ಒಂಥರ ಹಸಿ ಹಸಿ ಇರ್ತಾವೆ. ಸೊ ಮೀಡಿಯಮ್ ಒಳಗೆ ಇಟ್ಕೊಂಡು ಈಗ ಫ್ರೈ ಮಾಡ್ಕೊಳತ್ತೇನೆ. ಆಯ್ತು, ಆಡಪ್ಪ ನಿನ್ನ ಕಾರ್ ತೋರಿಸು ಹೆಂಗಿದೆ ಅಂತ. ಯಾವ್ದು ಅದು, ಹೆಂಗಿದೆ ತೋರಿಸು ಕಾರು. ಸೂಪರ್ ಕಾರ್. ಸರಿ, ಈ ಕಡೆ ಒಂಚೂರು ಕ್ಯಾಬೇಜ್ ಮಂಚೂರಿ. ಬಾಯ್ ಬಾಯ್. ಆಯ್ತು ಹೋಗು, ಚಂದಾಗಿ ಫ್ರೈ ಆಗತ್ತವು. ಸ್ವಲ್ಪ ಬಿಡಬೇಕು, ಯಾಕಂದರೆ ನಾವೇನಾದರೂ ಈಗ ಟಚ್ ಮಾಡಿದರೆ ಶೇಪ್ ಎಲ್ಲ ಕೆಟ್ಟ ಹೋಗ್ಬಿಡ್ತಾವೆ. ಸೊ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕು. ಲಾಕ್ಡೌನ್ ಇರೋದ್ರಿಂದ ಏನಾಗ್ತೈತೆ ಅಂದರೆ ಈಗ ಅಂಗಡಿ ಎಲ್ಲ ನಾವು ಅಂದ್ಕೊಂಡಂಗೆ ಬೇಕಾದಾಗ ಯಾವ ಇಂಗ್ರೀಡಿಯೆಂಟ್ಸು ಸಿಗೋದಿಲ್ಲ.
ಸೊ ಇರೋದ್ರೊಳಗೆ ಮ್ಯಾನೇಜ್ ಮಾಡಿ ಮಾಡತ್ತೇನೆ ನಾನು. ಇಲ್ಲಿ ಯಾವಾಗಲೂ ನಮ್ಮ ಮನೆ ಹತ್ರ ಒಂದು ಶಾಪ್ ಐತಿ, ಏನಾದರೂ ಬೇಕಾದ್ರೆ ನಾನು ಪಟ್ ಅಂತ ಹೇಳಿ ತರಿಸ್ಕೊಂಡು ಮಾಡಿರ್ತೀನಿ. ಈಗ ಏನಾಯಿತು ಅದರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಈಗ ಮಾಡೋದು. ಈಗ ಫ್ರೈ ಮಾಡ್ಕೊಳ್ಳೋದೆಲ್ಲ ಮುಗೀತು, ಮಂಚೂರಿಯನ್ ಸಾಸ್ ಮಾಡ್ಕೊಳ್ಳೋನು ಬರ್ರಿ. ಮಂಚೂರಿಯನ್ ಸಾಸ್ ಮಾಡ್ಕೊಳ್ಳೋಕೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ನೆಕ್ಸ್ಟ್ ಈಗ ನಾನು ಒಂದು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿನ ಸಣ್ಣದಾಗಿ ಹೆಂಚಾಕ್ಕೊಳತ್ತೀನಿ. ನೆಕ್ಸ್ಟು ಒಂದು ಸಣ್ಣ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಂಚಾಕ್ಕೊಳತ್ತೀನಿ. ಅದಾದಮೇಲೆ ಎರಡು ಚಮಚದಷ್ಟು ಸೋಯಾ ಸಾಸು, ಒಂದೆರಡು ಚಮಚದಷ್ಟು ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಒಂದೆರಡು ಮೂರು ಚಮಚದಷ್ಟು ಟೊಮ್ಯಾಟೊ ಸಾಸ್ ಹಾಕ್ಕೊಂಡೇನಿ. ಸಾಸ್ ಥಿಕ್ನೆಸ್ ಬರಲಿ ಅಂಥೇಳಿ ನಾನೀಗ ಒಂದು ಮುಕ್ಕಾಲು ಲೋಟ ನೀರಿಗೆ ಒಂದು ಚಮಚ ಮೈದಾ ಹಿಟ್ಟು ಹಾಕ್ಕೊಂಡು ನೋಡಿರಿ ಮಿಕ್ಸ್ ಮಾಡ್ಕೊಳತ್ತೀನಿ. ಕಾರ್ನ್ ಫ್ಲೋರ್ ಇಲ್ಲದೇ ಇರೋದಕ್ಕೆ ನಾನು ಮೈದಾ ಹಿಟ್ಟು ಹಾಕ್ಕೊಂಡೀನಿ. ಕಾರ್ನ್ ಫ್ಲೋರ್ ಇದ್ದರೆ ನೀವು ಸೇಮ್ ಇದೇ ಮೆಥಡ್ ಒಳಗೆ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಮಂಚೂರಿಯನ್ ಬಾಲ್ಸ್ ಒಳಗೆ ಈಗ ಆಲ್ರೆಡಿ ಉಪ್ಪು ಇರೋದ್ರಿಂದ ಎಲ್ಲ ಉಪ್ಪು ಉಪ್ಪು ಆಗಿಬಿಡ್ತೈತಿ. ಲೈಟಾಗಿ ಉಪ್ಪು ಹಾಕ್ಕೊಂಡೇನಿ ನೋಡಿರಿ, ಈ ಥರ ಬಂದೈತಿ ಮಂಚೂರಿಯನ್ ಸಾಸು. ನೆಕ್ಸ್ಟ್ ನೋಡಿರಿ ಈಗ ಬಾಲ್ಸ್ ಹಾಕ್ಕೊಳತ್ತೆ ನಾನು ಮಂಚೂರಿ ಬಾಲ್ಸು. ಸ್ಪೂನಿಂದ ಮಿಕ್ಸ್ ಮಾಡ್ಕೊರಿ, ನೀವು ಡೈರೆಕ್ಟಾಗಿ ದೊಡ್ಡ ಸ್ಪೂನಿಂದ ಏನಾದರೂ ಮಿಕ್ಸ್ ಮಾಡ್ಕೊಳಕ್ಕೆ ಹೋದ್ರೆ ಬಾಲ್ಸ್ ಶೇಪ್ ಎಲ್ಲ ಕೆಟ್ಟು ಹೋಗಿಬಿಡ್ತಾವು. ಲೈಟಾಗಿ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕ್ಯಾಬೇಜ್ ಮಂಚೂರಿ ರೆಡಿ ಆದವು. ಇದ್ರ ಜೋಡಿ ಸ್ಪ್ರಿಂಗ್ ಆನಿಯನ್ ಇದ್ರೂ ಟೇಸ್ಟ್ ಚಲೋ ಆಗ್ತೈತಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ, ಬಟ್ ಇರಲಿಲ್ಲ ನೋಡ್ರಿ. ಈಗ ಫೈನಲ್ಲಾಗಿ ನಮ್ಮ ಕ್ಯಾಬೇಜ್ ಮಂಚೂರಿ ರೆಡಿ ಆಯಿತು. ಈಗ ಎಲ್ರಿಗೂ ಹಾಕ್ಕೊಡತ್ತ ನಾನು. ಟೇಸ್ಟ್ ನಿಜವಾಗ್ಲೂ ಚಲೋ ಆಗಿದ್ವು, ಮಕ್ಕಳಿಗಂತೂ ಭಾಳ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ಈಗ ಆಲ್ರೆಡಿ 10 ಕಾಲಾಯಿತು. ನಾವು ಮಂಚೂರಿ ಎಲ್ಲ ತಿಂದಾದ್ಮೇಲೆ ಪಾತ್ರೆ ತೊಳೆದು ಊಟನೂ ಆಯಿತು ನೋಡ್ರಿ. ಈಗ ಇಲ್ಲೆಲ್ಲ ಪಾತ್ರೆ ತೊಳೆದು ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ನಿ. ಮಾರ್ನಿಂಗ್ ನಂಗೆ ಆಗಂಗಿಲ್ಲ, ಸ್ವಲ್ಪ ಈಗ ಸ್ವಲ್ಪ ನನಗೆ ಕಷ್ಟ ಅನಿಸಿದ್ರು ತೊಳೆದೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಮಧ್ಯಾಹ್ನದವರೆಗೂ ಬರೀ ಕಿಚನ್ ಕ್ಲೀನಿಂಗ್ ಒಳಗೆ ಹೋಗ್ಬಿಡ್ತೈತಿ. ಸೊ ಎಷ್ಟು ಕಷ್ಟ ಆದ್ರೂ ಕಿಚನ್ ಕ್ಲೀನಿಂಗ್ ಮಾಡೇನ ನಾನು ಮಲ್ಕೊಂಡಿರ್ತೀನಿ. ಕ್ಯಾಬೇಜ್ ಮಂಚೂರಿ ಮಾಡೋಕ್ಕೆ 7 ಆಗಿಬಿಡ್ತು. ಅದಾದಮೇಲೆ ಇನ್ನೇನು ಊಟ ಟೈಮ್ ಆಯ್ತಂತ ಹೇಳಿ ಊಟನ ಮಾಡಿಬಿಟ್ವಿ. ಅದನ್ನು ತಿಂದು ಎಲ್ಲರೂ ರೈಸು ಸಾಂಬಾರು ತಿಂದುಬಿಟ್ವಿ. ಸೊ ಊಟನೂ ಮುಗೀತು, ಅದಾದಮೇಲೆ ಟೈಮು ಉಳಿದಿತ್ತು ನನಗೆ 8:30. ಸೊ ಕಿಚನ್ ಕ್ಲೀನಿಂಗು ಆಯಿತು, ಇನ್ನೇನಿಲ್ಲ ಈಗ ಮಲ್ಕೊಳ್ಳೋ ಟೈಮು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಎಲ್ಲ ನಿದ್ದೆ ಬರತ್ತೈತಿ, ಫುಲ್ ಟೈರ್ಡ್ ಆಗಿಬಿಟ್ಟೇನಿ. ಮತ್ತು ಸಿಗೋಣ ಮುಂದಿನ ವ್ಲಾಗ್ದಾಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಗುಡ್ ನೈಟ್.